ಕುಬ ಬಿಜೆಪಿ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೀದರ್ ಬಿಜೆಪಿ ಪಕ್ಷ ಮತ್ತು ಮರಾಠರ ಸಮುದಾಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕುಬ ಬಿಜೆಪಿ ಸೇರ್ಪಡೆಗೆ ಮೂಲ ಬಿಜೆಪಿ ಹಾಗೂ ಮರಾಠ ಸಮುದಾಯದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಮಾಜಿ ಶಾಸಕ ಎಂಜಿ ಮೂಳೆಗೆ ಬಿಜೆಪಿ ಟಿಕೆಟ್ ನೀಡುವ ಭರವಸೆ ನೀಡಿದ್ದ ಬಿಎಸ್ವೈ ಟಿಕೆಟ್ ನೀಡುವ ಭರವಸೆ ಹಿನ್ನೆಲೆಯೇ ಎಂಜಿ ಮೂಳೆ ಬಿಜೆಪಿ ಸೇರ್ಪಡೆ ಆಗಿದ್ರು. ಎಂಜಿ ಮೂಳೆ ಅವರಿಗೆ ಟಿಕೆಟ್ ನೀಡಿದ್ರೆ ಬಿಜೆಪಿಗೆ ಓಟ್ ಮಾಡಲ್ಲ ಅಂತ ಮರಾಠ ಸಮುದಾಯದ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಮತಗಳು ಮರಾಠರದ್ದಾರೆ. ಔರಾದ್ ಬಾಲ್ಕಿ ಬಸವ ಕಲ್ಯಾಣಗಳಲ್ಲಿ ಮರಾಠ ಸಮುದಾಯದವರೇ ನಿರ್ಣಾಯಕರು. ಹೀಗಾಗಿ ಮರಾಠ ಸಮುದಾಯದವರು 2 ಟಿಕೆಟ್ಗಳ ಬೇಡಿಕೆ ಇಟ್ಟಿದ್ರೆ ಬಾಕಿಯಲ್ಲಿ ಪ್ರಕಾಶ್ ಖಂಡ್ರೆ ಮತ್ತು ಡಿಕೆ ಶಿರಾಮ್ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೆದಿದೆ. ಈ ಹಿನ್ನೆಲೆ ಬಸವ ಕಲ್ಯಾಣ ಒಂದು ಕ್ಷೇತ್ರದಲ್ಲಾದರೂ ಟಿಕೆಟ್ ನೀಡುವ ಭರವಸೆಯನ್ನ ಹೊಂದಿದ್ರು. ಆದ್ರೆ ಮಲ್ಲಿಕಾರ್ಜುನ ಖೂಬ ಬಿಜೆಪಿ ಸೇರ್ಪಡೆಯಾಗ್ತಿರೋ ಹಿನ್ನೆಲೆ ಮರಾಠ ಸಮುದಾಯದ ಮುಖಂಡ ಎಂಜಿ ಮೂಲೆಗೆ ಟಿಕೆಟ್ ತಪ್ಪುವಂತಹ ಸಾಧ್ಯತೆ ಇದೆ. ಏನು ಆಸೆ ಇಲ್ಲ, ಯಾರಿಗೆ ಪಕ್ಷದ ಅಭ್ಯರ್ಥಿ ಮಾಡ್ಲಿ, ನಮ್ದು ಏನು ಎತ್ತಿಲ್ಲ. ನಮ್ದು ಒಂದೇ ಕನಸ, ಹೈದರಾಬಾದ್ ಕರ್ನಾಟಕದಾಗ ಬಿಜೆಪಿ ಫುಲ್ ಫಾರ್ಮ್ ದಾಗ ಬರಬೇಕು, ಅಧಿಕಾಗಿ ಬರಬೇಕು. ನಮ್ದೆಲ್ಲ ಕಾರ್ಯಕರ್ತರು ನಮ್ ಮತದಾರರು ನಮಗ್ ಒತ್ತಾಯ ಮಾಡಿ ಇಲ್ಲ ನೀವು ಓದ್ಸಲೋನು ಕೂಡ 2007 ಹಿಡಿದಾಗ ನಾನು ಅವ್ರ ಮಾತು ಕೇಳಿಲ್ಲ. 12-13 ನನಗೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿದಾಗ ಈಗೂ ಕೂಡ ನಿರ್ಣಯ ಮಾಡಿ ಒನ್ ಲೈನ್ ರೆಸೊಲ್ಯೂಷನ್ ಮಾಡಿ ಇಲ್ಲ ನೀವು ಬರಬೇಕಂದಾಗ ನಾವು ಒತ್ತಾಯ ಮಾಡಿದಕ್ಕೋಸ್ಕರ ಬಂದಿದ್ದೀವಿ. ಅದು ದೇವನಹಳ್ಳಿ ಜೆಡಿಎಸ್